ಮಾನ್ಯ ವೀಕ್ಷಕರೇ, ನೀವು ನನ್ನ ಹಿಂದೆ ನೋಡ್ಬೋದು, ಇವತ್ತು ಮಲ್ಪೆ ಬೀಚ್ ಅಲ್ಲಿ ಇದ್ದೇವೆ. ಮುಂದೆ ಸಮುದ್ರ ಇದೆ, ಸುಮಾರು ಜನ ಅಲ್ಲಿ ನೋಡ್ಬೇಕು. ಅಲ್ಲಿ ಬೇಕಾ ಒಂದು ಹೊಸತ್ತು ಒಂದು ಬ್ರಿಡ್ಜ್ ಬೇರೆ ಮಾಡಿದ್ದಾರೆ, ಫ್ಲೋಟಿಂಗ್ ಬ್ರಿಡ್ಜ್. ಅದು ಮಾಡಿದ ಕೂಡಲೇ ಒಡೆದೋಗಿತ್ತು ಒಂದ್ ಸರಿ, ಆ ನಂತರ ಈಗ ಸರಿ ಮಾಡಿದ್ದಾರೆ. ಅದ್ರ ಹಿಂದೆ ನೀವು ನೋಡ್ತಾ ಹೋದ್ರೆ ಅಲ್ಲೆಲ್ಲ ನೀವು ನೋಡ್ಬೋದು, ಪ್ಯಾರಾಶೂಟ್ ಎಲ್ಲ ನೋಡ್ತಾ ಇದ್ದೀರಾ. ಹಾಗೇನೆ ಸುಮಾರು ಜನ ಇಲ್ಲಿ ಬೇಕಾದಷ್ಟು ಜನ ಬೀಚ್ ಅಲ್ಲಿ ಆಡ್ತಾ ಇದ್ದಾರೆ ತುಂಬಾ ಖುಷಿಯಲ್ಲಿ. ಆದ್ರೂ ಸುಮಾರು ಜನರ ಪಾಲಿಗೆ ಈ ಬೀಚ್ ಏನಿದೆ ಒಂದು ಸಂಜೆ ಕತ್ಲಾಗಿ ಬಿಡುತ್ತೆ. ಯಾಕೆ ಕತ್ಲಾಗುತ್ತೆ ಅಂದ್ರೆ ಯಾರೋ ಆಟ ಆಡ್ಲಿಕ್ಕೆ ಹೋಗಿ ಯಾರೋ ಒಳಗೆ ಹೋಗಿ ಅದ್ರೊಳಗೆ ಸಿಕ್ಕಾಕೊಂಡು ಸತ್ತೋಗ್ಬಿಡ್ತಾರೆ ಈ ಸಮುದ್ರ. ಯಾಕಂದ್ರೆ ಅತಿ ಹೆಚ್ಚು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳೆಲ್ಲ ನೋಡಿ, ಬೆಂಗಳೂರು ಇರ್ಬೋದು, ಬೇರೆ ಬೇರೆ ಕಡೆ ಮಹಾರಾಷ್ಟ್ರ ಬೇರೆ ಕಡೆಯಿಂದ ಬರೋರಿಗೆ ಸಮುದ್ರದ ಬಗ್ಗೆ ಗೊತ್ತಿರುವುದಿಲ್ಲ. ಯಾವಾಗ ಇವ್ರಿಗೆ ಸಮುದ್ರದ ಬಗ್ಗೆ ಗೊತ್ತಿರುವುದಿಲ್ಲ ಆ ಸಮಯದಲ್ಲಿ ನೀವು ನೋಡಿ ಆ ಚಿಕ್ಕ ಮಕ್ಕಳು ಅವರು ಇವರು ಎಲ್ಲ ನೀವು ಆಡೋದು ನೋಡಿ ನೀವು ಅಲ್ಲಿ ತರ ಏನು ನೀರಲ್ಲಿ ಆಡ್ತಾ ಇರ್ತಾರೆ. ಈ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದು ಕಡೆ ತಗ್ಗಿರುತ್ತೆ ಸಮುದ್ರದಲ್ಲಿ, ಗುಂಡಿ ತರ ಇರುತ್ತೆ, ಆ ಗುಂಡಿಯಲ್ಲಿ ಮುಳುಗೋಗ್ತಾರೆ. ಸೊ ಮುಳುಗೋದಾಗ ಈ ತರ ಸುಮಾರು ಜನ ಅಂತ ಹೇಳಿದ್ರೆ ನನಗೆ ಗೊತ್ತಿರೋ ಪ್ರಕಾರ ನೀವು ನನ್ನ ಮುಂದೆ ಒಬ್ಬರು ವ್ಯಕ್ತಿ ನಿಂತ್ಕೊಂಡಿದ್ದಾರೆ, ನಿಮ್ಗೆಲ್ಲ ಗೊತ್ತಿರುತ್ತೆ, ಈಶ್ವರ್ ಮಲ್ಪೆ ಅಂತ ಹೇಳಿ. ಈಶ್ವರ್ ಮಲ್ಪೆ ಯಾರು ಅಂತ ಹೇಳಿ ನಾನು ಹೇಳಬಲ್ಲೆ. ವಿಶೇಷವಾಗಿ 600 ಶವಗಳನ್ನ ಮೇಲೆತ್ತಿದವರು. ಈ ಬೀಚಲ್ಲಿ ಎಷ್ಟೋ ಜನ ಸತ್ತವರ ಏನೋ ಒಂದು ಹೆಣ ಇರುತ್ತೆ, ಸಮುದ್ರದಲ್ಲೂ ಹುಡುಕಾಡಿದವರು. ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಅಂದ್ರೆ ಚಿಕ್ಕಮಗಳೂರು ಇರ್ಬೋದು, ಕಳಸ ಇರ್ಬೋದು, ಪ್ರತಿಯೊಂದು ಕಡೆನೂ ಎಲ್ಲೇ ಎಂತ ಕ್ಲಿಷ್ಟಕರವಾದ ಸುಮಾರು ಒಳಗೆ ಹೋಗಿ ಆ ಹೆಣಗಳನ್ನ ಯಾವುದು ಸಿಗುವುದಿಲ್ಲ ಅದನ್ನ ತರ್ತಾರೆ. ಹಾಗೆ ಸುಮಾರು ಜನರ ಜೀವ ಉಳಿಸಿದ ಕೀರ್ತಿನೂ ಇವರಿಗಿದೆ. ಯಾಕಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಸ್ಕೂಬಾ ಡೈವಿಂಗ್ ಅಂತ ಹೇಳಿ, ಏನಿ ಸ್ಕೂಬಾ ಇದೆ, ಸ್ಕೂಬಾ ಡೈವಿಂಗ್ ಇವ್ರ ಇಕ್ವಿಪ್ಮೆಂಟ್ ಇವ್ರ ಹತ್ರ ಇದೆ, ಅದನ್ನ ಹಾಕೊಂಡು ಸುಮಾರು ಸರಿ ಅಂತ ಹೇಳಿದ್ರೆ ಕೊಲೆಗೆ ಬಳಕೆ ಆಗಿರುವಂತ ಚಾಕು ಏನಾದರೂ ನದಿ ಸಮುದ್ರದಲ್ಲಿ ಎಸೆದ್ರೆ ಅದನ್ನ ತರೋದು, ಅಥವಾ ಯಾವುದಾದ್ರೂ ಹೆಣ ಸಿಗ್ಲೇ ಇಲ್ಲ ಅಂದ್ರೆ ಅದನ್ನ ತರೋದು, ಹೀಗೆ ಸುಮಾರು ಅವ್ರ ಕಥೆನ ನಾನು ಕೇಳ್ತಾ ಹೋದೆ. ಆ ಕಥೆಯಲ್ಲಿ ಅವರ ಸ್ವಂತ ಕುಟುಂಬದ ಒಂದು ಫ್ಯಾಮಿಲಿದ ಕತೆ ಇದೆಲ್ಲ, ಅದು ತುಂಬಾ ಟ್ರಾಜಿಡಿ ಆಗಿದೆ. ಅದನ್ನ ಅವ್ರ ಬಾಯಿಂದನೇ ಕೇಳಿ ನೀವು. ಅದಕ್ಕಿಂತ ವಿಶೇಷವಾಗಿ ಯಾಕಂತ ಹೇಳಿದ್ರೆ ಅವ್ರು ಮಾಡುವಂತ ಏನು ಪರೋಪಕಾರ ಕೆಲಸ ಇದೆ, ಈ ಪರೋಪಕಾರ ಕೆಲಸಕ್ಕೆ ಇವ್ರೇನು ಉಪಕಾರ ಇಷ್ಟು ಜನದ ಒಂದು ಹೆಣ ಅಂತ ಹೇಳಿದ್ರೆ ಒಂದು ಬಾಡಿ ಸಿಗ್ಲಿಲ್ಲ ಅಂದ್ರೆ ಆ ಮನುಷ್ಯ ಸತ್ತಿದಾನೋ ಉಳಿದಿದಾನೋ ಅದಕ್ಕೆ ಆತ್ಮಕ್ಕೆ ಮುಕ್ತಿ ಕೊಡುವಂತದೇ ಇಲ್ಲ. ಅಂಥದನ್ನ ಯಾವುದೇ ದುಡ್ಡು ಅಥವಾ ಕಾಸು ಅಪೇಕ್ಷೆ ಪಡಲಾರ್ದೇನೆ ಆ ಕಾರ್ಯಾಚರಣೆ ಮಾಡಿ ಎತ್ತಾಕೊಂಡು ಬರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಇವ್ರ ಕತೆ ನಾನು ಕೇಳ್ತಾ ಇರುವಾಗ ಸುಮಾರು ಬಾರಿ ಏನ್ ಮಲ್ಪೆ ಬಂದರ್ ಇದೆ, ಬಂದರ್ನಲ್ಲಿ ಅತಿ ಹೆಚ್ಚು ಹೂಳಿದೆ. ಈ ಹೂಳ್ನಲ್ಲಿ ಅಲ್ಲಿ 50,000 ಜನ ಕೆಲಸ ಮಾಡ್ತಾರೆ. ಪ್ರತಿದಿನ 2-3 ಜನ ಅದರಲ್ಲಿ ಬೀಳ್ತಾರೆ. ಮೇಲ್ ಬರೋರು ಯಾರೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅದೃಷ್ಟ ಇದ್ರೆ ಬರ್ತಾರೆ, ಅದೃಷ್ಟ ಯಾರಿಗಿರುತ್ತೆ ಅವ್ರು ಬರ್ತಾರೆ. ಮೀನುಗಾರಿಕೆ ಬಂದರ್ ಇದೆ, ಅಲ್ಲಿ ಪೂರ್ತಿ ಹೂಳು ತುಂಬಿ ಕೆಸರು ತುಂಬಿ ಪೂರ್ತಿ ಆಗಿದೆ. ಅದರಲ್ಲಿ ಬಿದ್ದೋನ್ ಸತ್ತ ಅಂತ ಅರ್ಥ, ಮೇಲೆ ಬಂದವನ್ಗೆ ಅದೃಷ್ಟ ಇದೆ ಅಂತ ಅರ್ಥ. ಪ್ರತಿ ದಿವಸ 2-3 ಜನ ಬೀಳ್ತಾರೆ. ಅದು ಆ ಸಮಯದಲ್ಲಿ ಏನಾದರೂ ಈಶ್ವರ ಮಲ್ಪೆಯವರಲ್ಲಿದ್ದರೆ ಸುಮಾರು ಜನನ ಉಳಿಸಿದ್ದಾರೆ. ಹೀಗಾಗಿ ಸುಮಾರು ಜನರ ಜೀವ ಉಳಿಸಿದ ಕೀರ್ತಿ ಇವರಿಗಿದೆ. ಹೀಗಾಗಿ ಸುಮಾರು 300 ಪ್ರಶಸ್ತಿ ಬಂತದ್ದು. ಅವ್ರದ್ದು ಒಂದು ಪ್ರಶಸ್ತಿ ಕೊಟ್ಟಾಗ ಒಂದು ವ್ಯಕ್ತಿಗೆ ಪ್ರಶಸ್ತಿ ಬರುತ್ತೆ, ಆ ಪ್ರಶಸ್ತಿಯ ಮೊತ್ತವನ್ನು ಸಮೇತ ಅಲ್ಲೇ ಅವನು ಅವರಿಗೆ ಸ್ಟೇಜಲ್ಲೇ ಅವರು ಅವ್ರಿಗೆ ಕೊಡ್ತಾರೆ. ನನಗೆ ಅಲ್ಲಿ ಗೊತ್ತಾಯಿತು ಇವ್ರು ಎಂಥ ದೊಡ್ಡ ವ್ಯಕ್ತಿ, ರಾಜ್ಯದಲ್ಲಿ ಇವ್ರು ಎಷ್ಟು ದೊಡ್ಡ ಮಟ್ಟದ ಸೇವೆ ಮಾಡ್ತಾರಂತೇಳಿ. ಯಾಕೆಂದ್ರೆ ಮಲ್ಪೆಗೆ ಬರಲಾ ಬೀಚಿಗೆ ಬರಲಾರ್ದಂತ ಯಾವುದೇ ಒಬ್ಬ ಪ್ರವಾಸಿಗ ಇರ್ಲಿಕ್ಕಿಲ್ಲ ಅನ್ಕೊಳ್ತೇನೆ. ಅಲ್ಲಿ ಏನಾದರೂ ದುರಂತ ಅದೃಷ್ಟವತೆ ಯಾರೊಟ್ಟಿಗೂ ಆಗಬಾರ್ದು. ಅವರು ಕೆಲವೊಂದು ರೋಚಕ ಕಾರ್ಯಾಚರಣೆಗಳು ತುಂಬ ಅದ್ಭುತವಾಗಿ ವಿವರಿಸಿದ್ರು. ಹಾಗೆ ಅವರು ಸ್ಕೂಬಾ ಡೈವಿಂಗ್ ಬಗ್ಗೆನೂ ನಾನು ಹೇಳ್ತಾ ಹೋದ್ರು. ಹೀಗಾಗಿ ಈಶ್ವರ ಮಲ್ಪೆಯವರ ಕತೆ ಏನಿದೆ ಅಂತ ಹೇಳಿದ್ರೆ ಅವರು ಇಲ್ಲಿವರೆಗೆ ಯಾರ್ಯಾರನ್ನ ಹೇಗೆ ಬದುಕಿಸಿದ್ರು, ಯಾಕಂದ್ರೆ ನೀವೆಲ್ಲ ಕೇಳ್ತೀರಿ, ರಸ್ತೆಯಲ್ಲಿ ಬದುಕಿಸೋದು ಬೇರೆ, ಈ ನೀರಲ್ಲಿ ಉಳಿಸೋದು ಬೇರೆ, ಅವನ್ನ ಎತ್ತಾಕೊಂಡು ಹೋಗೋದು ಬೇರೆ. ಅದಕ್ಕಿಂತ ಹೆಚ್ಚಾಗಿ 2 ಆಂಬುಲೆನ್ಸನ್ನು ಈ ಭಾಗದಲ್ಲಿ ಇವ್ರು ಇಟ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಏನಾದರೂ ಒಂದು ಅನಾಹುತ ಆದರೆ ಅವ್ರನ್ನ ತಗೊಂಡು ಹೋಗೋದಕ್ಕೆ, ಆಮೇಲೆ ಬೇಕಾದಷ್ಟು ರಕ್ಷಾ ಕವಚ ಇದೆ ಇಲ್ಲಿ. ನೀವು ಅಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ನನ್ನ ಆ ಸೈಡ್ ನೋಡಿ, ಅಲ್ಲಿ ನೋಡಿ, ಆ ನೋಡಿ, ಈಗ ಅವರೆಲ್ಲ ಮಕ್ಕಳೆಲ್ಲ ಬಿಡಬಾರ್ದು ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು. ಅವರ ಒಂದು ಸಂದರ್ಶನ ನಾನು ಜನಜಾಗೃತಿಗೆ ಮಾಡಿದ್ದೆವು, ಜನಜಾಗೃತಿ ಮಾಧ್ಯಮಕ್ಕೆ. ನೀವು ಅವ್ರ ಸಂದರ್ಶನ ಕೇಳಿದಾಗ ನಿಮ್ಗೆ ಇಷ್ಟು ವಿಚಿತ್ರ ಅನ್ಸುತ್ತೆ, ಹೀಗೀಗೆಲ್ಲ ಮನುಷ್ಯನ ಸಾವು ಬರುತ್ತೆ ಅಂತೇಳಿ. ಅದಕ್ಕಿಂತ ಹೆಚ್ಚಾಗಿ ಅವ್ರದ್ದು ಒಂದು ಫ್ಯಾಮಿಲಿದೊಂದು ತುಂಬ ಅಂತ ಹೇಳಿದ್ರೆ ಯಾವ ತಂದೆ ತಾಯಿಗೂ ಬರಬಾರ್ದು, ಅಥವಾ ನನಗೆ ಅವ್ರಿಗೆ ಆ ನೋವು ಅವ್ರು ಹೇಗೆ ತಡ್ಕೊಳ್ತಾರೋ ನನಗೆ ಗೊತ್ತಿಲ್ಲ. ಆ ವಿಷಯನ ಅವ್ರು ಹೇಳ್ತಾರೆ ಕ್ಯಾಮ್ರಾ ಮುಂದೆ. ಇಲ್ಲಿ ತುಂಬ ವಿಚಿತ್ರವಾಗಿದೆ, ಒಂದು ಕಡೆ ಜೀವ ಉಳಿಸೋದು ಅವ್ರ ಕೆಲಸ, ಇನ್ನೊಂದು ಕಡೆ ಅವ್ರ ಮನೆ ಪರಿಸ್ಥಿತಿ ನೋಡ್ದೆ ನನಗೆ ಭಾರಿ ವಿಚಿತ್ರ ಅನ್ನಿಸ್ತು. ಹೀಗಾಗಿ ಅದನ್ನೆಲ್ಲನೂ ಕೇಳ್ತಾ ಹೋಗುವ. ಹೀಗಾಗಿ ಈಶ್ವರ್ ಮಲ್ಪೆಯವರ ಸಂದರ್ಶನ ಏನಿದೆ ಅದನ್ನು ನೋಡಿ
ತುಂಬಾ ಅದ್ಭುತವಾಗಿ ರೋಚಕವಾಗಿ ಮನುಷ್ಯ ಸಾವು ಬದುಕಿನ ಮಧ್ಯೆ ಹೇಗೆ ನೀರಲ್ಲಿ ಹೊಡೆದಾಡ್ತಾನೆ ಅನ್ನೋದು ನೀರಿನ ಕಥೆಗಳನ್ನು ನೀವು ಕೇಳಿರಲಿಕ್ಕಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಸಮುದ್ರದ ಕಥೆಗಳನ್ನ ಕೇಳಲಿಕ್ಕಿಲ್ಲ. ಆ ಸಮುದ್ರದ ಕಥೆಗಳನ್ನ ಅವ್ರ ಹತ್ರ ಕೇಳಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನನ್ನ ಹೆಸರು ಈಶ್ವರ್ ಅಂತ. ಜನಗಳು ಈ ಕೆಲಸ ಮಾಡಿದ ಮೇಲೆ ಎಲ್ಲ ಪರಿಚಯ ಆಗಿ ಈಶ್ವರ್ ಮಲ್ಪೆ ಅಂತ ಕರೀಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲರಿಗೂ ಒಂದೊಂದು ನೇಮ್ ಇರ್ತದೆ, ಈಶ್ವರ್ ಅಂದೇ ಅವರವರ ಊರಿನ ಹೆಸರು ಸೇರಿಸಬೇಕಂತ. ಹಾಗೆ ಊರಿನಲ್ಲಿ ನಾ ಕೆಲಸ ಮಾಡಿದ್ ನೋಡಿ ಈಶ್ವರ್ ಮಲ್ಪೆ ಅಂತಲೇ ಕರೀಲಿಕ್ಕೆ ಶುರು ಮಾಡಿದ್ರು ಎಲ್ಲರೂ. ಮೂರು ಜನ ಅಣ್ಣತಮ್ಮಂದಿರು, ನಾವು ಅಕ್ಕ ತಮ್ಮ ನಾನು, ದೊಡ್ಡವಳು ಅಕ್ಕ, ಅಕ್ಕನಿಗೂ ಮದುವೆ ಆಗಿದೆ, ಹಾಗೆ ತಂದೆ ತಾಯಿ, ನಮ್ಮ ಫ್ಯಾಮಿಲಿ 5 ಜನ ಇದ್ದೇವೆ. ಆದರೆ 5 ಜನರಲ್ಲಿ ಅಕ್ಕನಿಗೆ ಮದುವೆ ಆದಮೇಲೆ ಮನೆಗೆ ಕಷ್ಟ ಅಂತೇಳಿ ನಾನು ಚಿಕ್ಕ ವಯಸ್ಸಿಂದ ದುಡಿದು ಬೋಟಿಗೆ ಹೋಗಿ ಕೈರಂಪಣಿಗೆ ಹೋಗಿ ಎಲ್ಲ ಕೆಲಸ ಮಾಡ್ತಿದ್ದೆ. ಯಾಕೆಂದರೆ ನಮ್ಮ ಅಕ್ಕ ಹೊರಗಡೆ ಹೋದ್ಮೇಲೆ ಮನೆಯದು ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಯಾಕೆಂದರೆ ತಾಯಿ ಸ್ವಲ್ಪ ನಮ್ಮದು ಆರೋಗ್ಯ ಸಮಸ್ಯೆ ಇತ್ತು, ಹುಷಾರಿರಲಿಲ್ಲ, ತಂದೆಯೊಬ್ಬರು ದುಡಿತಿದ್ರು. ಚಿಕ್ಕ ಮನೆ ಮಲ್ಪೆ ಬಲರಾಮ್ ನಗರ ಅಂತ ದೇವಸ್ಥಾನ ಉಂಟು, ಆ ದೇವಸ್ಥಾನದ ಹಿಂದೆ ಭಾಗದಲ್ಲೇ ನಮ್ಮ ಮನೆ ಇರೋದು. ಯಾಕೆಂದರೆ ಸಮೀಪದಲ್ಲಿ 1/2 ಕಿಲೋಮೀಟರ್ ದೂರದಲ್ಲಿ ಬೀಚ್ ಇದೆ, ಮಲ್ಪೆ ಬೀಚ್. ಯಾಕೆಂದರೆ ನಾವು ಹುಟ್ಟಿ ಬೆಳೆದದ್ದು ಅದೇ ಅಲ್ಲಿ. ಅಲ್ಲೇ ನಾವು ಬೀಚಲ್ಲಿ ಯಾರಾದರೂ ಪ್ರವಾಸಿಗರು ಬರ್ತಾರೆ, ಏನಾದರೂ ಅನಾಹುತ ಆಗ್ತದೆ, ಏನಾದರೂ ತೊಂದರೆ ಆದರೆ ಅವರಿಗೆ ಫಸ್ಟ್ ಹೋಗಿ ಅವರನ್ನು ರಕ್ಷಣೆ ಮಾಡೋದೇ ನಾವು, ನಾನು ಸ್ಥಳೀಯರೆಲ್ಲರೂ ಸೇರಿ ಅವರನ್ನು ರಕ್ಷಣೆ ಮಾಡ್ತೇವೆ. 18-19 ವರ್ಷದ ಮೇಲೆ ನಾವು ಬೋಟಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ದು. ಬೋಟಲ್ಲಿ ಬೋಟು ಅಂದರೆ ಫಿಶಿಂಗ್ ಬೋಟ್ ಅಂತ ಉಂಟು, ಪರ್ಸಿನ್ ಬೋಟ್ ಉಂಟು, ಲೈಲ್ಯಾಂಡ್ ಬೋಟ್ ಉಂಟು. ಅದು ಒಂದೊಂದೇ ಹಂತ ಅಂತ ಇರ್ತದೆ. ಇಲ್ಲಿ ಆಯಾ ಏಜಿನವರಿಗೆ ಕಲಿತವರಿಗೆ ಆ ಬೋಟಲ್ಲಿ ಹೋಗಿಬಿಡ್ತಾರೆ ಗೊತ್ತಿದ್ದವರು. ನಾವು ಸಹ ಬೋಟಿಗೆ ಹೋಗುವವರು, ಯಾಕೆ ನಮ್ಮ ಇಲ್ಲಿ ಕರಾವಳಿ ಭಾಗದ ಜನರೆಲ್ಲ ಹೆಚ್ಚಿಗೆ ಬೋಟಿಗೆ ಹೋಗುವವರು. ಹಾಗೆ ನಾನು ಸಹ ಬೋಟಿಗೆ ಹೋಗ್ತಿದ್ದೆ. ಮನೆ ತುಂಬ ಕಷ್ಟ ಆಗ್ತದೆ, ಯಾಕಂದರೆ ನನಗೆ ಮದುವೆ ಆಯಿತಲ್ಲ, 3 ಮಕ್ಕಳು ಹುಟ್ಟಿದ್ದಾರೆ. ಅದರಲ್ಲಿ 3 ಮಕ್ಕಳಲ್ಲಿ ಒಬ್ಬನಿಗೆ 23 ವರ್ಷ ಆಯಿತು, ಎರಡನೇದವನಿಗೆ 21 ವರ್ಷ ಆಯಿತು, ಮತ್ತು 3ನೇ ಮಗು ಸಹ 1-6 ವರ್ಷ. ಆ ಹುಟ್ಟಿದ ಮಕ್ಕಳೆಲ್ಲ ನನಗೆ ಒಂದು ಏನೋ ಗೊತ್ತಿಲ್ಲ ವಿಕಲಚೇತನರಾಗಿ ಆದರು 3 ಜನನು. ದೊಡ್ಡ ಮಗನು 23 ವರ್ಷ, ಅವನು 1 ವರ್ಷ ಅಂದಮೇಲೆ ಫಿಡ್ಸ್ ಕಾಯಿಲೆ ಬಂದು ಅವನು ವಿಕಲಚೇತನ ಆದ. 2ನೇ ಮಗನೂ ಹಾಗೆ ಸೇಮ್ 1.5 ವರ್ಷಕ್ಕೆ ಆ ಫಿಡ್ಸ್ ಕಾಯಿಲೆ ಬಂದು ವಿಕಲಚೇತನ ಆದ. ಮತ್ತು 3ನೇ ಮಗನೂ ಹಾಗೆ ಈಗ 6 ವರ್ಷ ಅವಳಿಗೆ, ಅವಳಿಗೂ ವಿಕಲಚೇತನ ಆಗಿ ಇದ್ದಾಳೆ. ನಾವು ರಿಲೇಷನ್ ಮದುವೆ ಆಗಿದ್ದು, ಯಾಕೆಂದರೆ ನಮ್ಮ ಅಪ್ಪಂದು ತಂಗಿ ಮಗಳನ್ನು ಮದುವೆ ಆಗಿದ್ದು. ಡಾಕ್ಟರ್ ಅವಾಗ ಹೇಳಿದರು ಅದು ಜೆನೆಟಿಕ್ ಪ್ರಾಬ್ಲಮ್ ಅಂತ ಹೇಳಿದರು. ಆದರೂ ಸಹ ನಾವು ಜೆನೆಟಿಕ್ ಟೆಸ್ಟ್ ಮಾಡಿಕೊಂಡು 3ನೇ ಮಗು ಹುಟ್ಟುವಾಗ ತುಂಬ ತೊಂದರೆ ಆಯಿತು. ಡಾಕ್ಟ್ರ್ ಹೇಳಿದರು 7 ತಿಂಗಳಾದಮೇಲೆ ಆ ಮಗು ಬೇಡ ತೆಗೆಸಿಬಿಡಿ ಅಂತ ಹೇಳಿದರು. ಆವಾಗ ನಮ್ಮ ಹೆಂಡತಿಗೆ ಬೇಡ ಇರಲಿ, 2 ಮಗು ಆದರೂ ಈ ಥರ ಇತ್ತಲ್ಲ, ಇನ್ನು ನಾನು ತೆಗೆಸೋದಿಲ್ಲ ಅಂತೇಳಿ 3ನೇ ಮಗು ಸಹ ತೆಗಿಲಿಲ್ಲ. ಆದರೆ ಆ ಮಗು ಹುಟ್ಟಿದ 1.5 ವರ್ಷದಲ್ಲೇ ಮತ್ತೆ ಸೇಮ್ ಅದೇ ಫಿಡ್ಸ್ ಕಾಯಿಲೆ ಬರಲಿಕ್ಕೆ ಶುರುವಾಗಿ ಆ ಮಗು ಸಹ ಹಾಗೆ ಮನೆಯಲ್ಲಿ ವಿಕಲಚೇತನ. ಅಂದರೆ ಅವಳಿಗೊಂದು 100ರಲ್ಲಿ 50% ಗೊತ್ತಾಗ್ತದೆ, 50% ಗೊತ್ತಾಗಲ್ಲ. ಆ 3 ಮಗು ಆಯಿತು. ಆದರೆ ಆ 3 ಮಗುವಲ್ಲಿ ದೊಡ್ಡ ಮಗ ಈ 1 ವರ್ಷದ ಮುಂಚೆ ತೀರಿ ಹೋದ. ಯಾಕೆಂದರೆ ಅವನಿಗೆ 23 ವರ್ಷ ಆಗುವಾಗ ಅವನಿಗೆ ಡಾಕ್ಟ್ರೆಲ್ಲ ಹೇಳಿದ್ದಾರೆ ಅವನು ಲಾಸ್ಟ್ ಸ್ಟೇಜಲ್ಲಿದ್ದಾನೆ, ಆಗೋದಿಲ್ಲ ಅಂತೇಳಿ. ಆದರೂ ಸಹ ಅವನು 23 ವರ್ಷದ ತನಕ ನಾವು ಕಷ್ಟಪಟ್ಟು ಬೆಳೆಸಿ ಮನೆಯಲ್ಲಿ ಇಟ್ಟಿದ್ದೇವೆ. ಯಾಕೆಂದರೆ ನಮ್ಮ ಮನೆ ಮಕ್ಕಳಿಗೆ ಏನಂತ ಗೊತ್ತಾಗಲ್ಲ, ಹೊರಗಿನಿಂದ ತಂದೆ ತಾಯಿ ಬಿಟ್ಟು ಯಾರು ಬಂದರೂ ಗೊತ್ತಾಗಲ್ಲ, ಪರ್ಸಂಜಾನ ಅಷ್ಟೇ ಇದೆ ತಂದೆ ತಾಯಿ ಅಂತ ಮಾತ್ರ ಗೊತ್ತಾಗೋದು, ಇಲ್ಲಾಂದ್ರೆ ಏನು ಗೊತ್ತಾಗಲ್ಲ. ಈಗ ಸಹ ನಂದು 2 ಮಕ್ಕಳಿದ್ದಾರೆ, ಒಬ್ಬ 21 ವರ್ಷದ ಕಾರ್ತಿಕ ಅಂತ, 6 ವರ್ಷದ ಹೆಣ್ಮಗಳಿದ್ದಾಳೆ. ಡಾಕ್ಟ್ರ್ ಹೇಳಿದಾಗೆ ಹಾಗೆ ಹೇಳಿದೆ ನಿಮ್ಮ ಜೆನೆಟಿಕ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ನಮಗೆ ಅಷ್ಟು ತಿಳುವಳಿಕೆ ಇಲ್ಲ, ಏನು ಗೊತ್ತಿಲ್ಲದೆ ಆಗಿದೆ. ಈಗ ಮಣಿಪಾಲದಿಂದ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ಆ ಚಿಕ್ಕ ಮಗು ಸ್ವಲ್ಪ ಆರೋಗ್ಯದಿಂದ ಇದ್ದಾಳೆ. ಫಸ್ಟ್ ಹೋಗಿದ್ದು ನಾವು ಪರ್ಸಿನ್ ಬೋಟ್ ಅಂತ ಉಂಟು. ಪರ್ಸಿನ್ ಬೋಟ್ ಅಂದರೆ ಒಂದು 35 ಜನ ಹೋಗ್ತಾರೆ. ಆವಾಗ ಆ 35 ಜನರೊಟ್ಟಿಗೆ ನಮಗೆ ಗೊತ್ತಿಲ್ಲದಿದ್ರು ಸ್ವಲ್ಪ ಎಲ್ಲರೂ ಸ್ವಲ್ಪ ಕೈ ಸೇರಿ ನಿಮಗೆ ಕೆಲಸ ಹೇಳ್ಕೊಡ್ತಾರೆ. ಚಿಕ್ಕ ಬೋಟ್ ಅಂದರೆ ಫಿಶಿಂಗ್ ಬೋಟ್ ಇರ್ತದೆ, ಅದರಲ್ಲಿ 5 ಜನ ಹೋಗ್ತಾರೆ. ಅದರಲ್ಲಿ 5 ಜನ ಸಮಾನವಾಗಿ ಕೆಲಸ ಮಾಡಿದರೆ ಮಾತ್ರ ಅದರಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದೆ. ತೊಂದರೆ ಅಂದರೆ ಚಿಕ್ಕ ಬೋಟಲ್ಲಿ, ಯಾಕೆ ಕೆಲಸ ಜಾಸ್ತಿ ಇರ್ತದೆ. 35 ಜನ ಇರುವಾಗ ಬೋಟಲ್ಲಿ ಹೋದರೆ ಯಾರಾದರೂ ಹೆಲ್ಪ್ ಮಾಡ್ತಾರೆ, ಯಾರಾದರೂ ಸ್ವಲ್ಪ ಸ್ವಲ್ಪ ಮಾಡಿ ನಾವು ಕಲಿತೇವೆ ಕೆಲಸ. ಆವಾಗ ಆ ದೊಡ್ಡ ಬೋಟಲ್ಲಿ ಹೋಗಿ ನಾವು ಕೆಲಸ ಕಲ್ತ್ಕೊಂಡದ್ದು ಆ ಪರ್ಸಿನ್ ಬೋಟಲ್ಲಿ. ವಿಶೇಷ ಅನುಭವ ಅಂದರೆ ಫಸ್ಟ್ ಇಲ್ಲಿಂದ ಸಮುದ್ರಕ್ಕೆ ಹೋಗುವಾಗ ಬೆಳಿಗ್ಗೆ ನಾವೊಂದು 4 ಗಂಟೆ ಇಲ್ಲ 5 ಗಂಟೆ ಬೆಳಿಗ್ಗೆ ಹೋಗ್ತೇವೆ. ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಹೋದಾಗಲೇ ನಮಗೆ ವಾಂತಿ ಶುರು ಆಗ್ತದೆ. ಯಾಕೆಂದರೆ ಅಲ್ಲಿ ಅಲೆಗಳ ಉಬ್ಬರ ಜಾಸ್ತಿಯಾಗಿ ಹೋಗುವಾಗಲೇ ನಮಗೆ ವಾಂತಿ ಆಗ್ತದೆ. ಆ ದಿವಸ ನಮಗೆ ಊಟ ಮಾಡಲು ಆಗೋದಿಲ್ಲ ಒಂದಿನ, ಯಾಕೆಂದರೆ ಅಲ್ಲಿ ಡಿಜಿಲ್ ವಾಸನೆ, ಆ ಮೀನಿನ ವಾಸನೆ, ಅದಕ್ಕೆ ನಮಗೆ ವಾಂತಿ ಶುರು ಆಗ್ತದೆ. ಆದರೂ ಸಹ ನಮಗೆ ಕೆಲಸ ಬೇಕು. ನಮಗೆ ಬೋಟ್ ಕೆಲಸ ಗೊತ್ತಿಲ್ಲದ್ರೆ ಏನೋ ನಮಗೆ ಬೇರೆ ಕೆಲಸ ಗೊತ್ತಿರೋದಿಲ್ಲ, ಅದು ನಮಗೆ ಪರ್ಸೆಂಟೇಜ್ ಲೆಕ್ಕ. ಯಾಕೆಂದರೆ ಆವಾಗ 35%, 40% ಅಂತ ಇತ್ತು ಪರ್ಸಿನಲ್ಲಿ, 35% ಕೊಡ್ತಾಯಿದ್ರು. ಲಕ್ಷದಲ್ಲಿ ಒಂದು ಒಬ್ಬರಿಗೆ ಏನಾದರೂ ಸಹ ನಾವು 35 ಜನ ಬಂದರೂ 1,000 ರೂಪಾಯಿ ಸಿಕ್ಕೇ ಸಿಗ್ತದೆ ಲಕ್ಷದಲ್ಲಿ. 3 ತಿಂಗಳು ಒಂದ್ಸಲ ಲೆಕ್ಕ ಮಾಡ್ತಾರೆ ಆವಾಗ 35% ಅಂತ ಕೊಡ್ತಾಯಿದ್ದಾರೆ ಎಲ್ಲ ಕಾರ್ಮಿಕರಿಗೆ. ಅದರಲ್ಲಿ
ಅವಾಗ 65% ಬಲೆಗೆ ಡೀಸೆಲ್ ಖರ್ಚು ಅಂತೇಳಿ ದಣಿಗಳಿಗೆ ಹೋಗ್ತಿತ್ತು. ಆವಾಗ ನಮಗೆ ಲೆಕ್ಕ ಮಾಡಿ ಕೊಡ್ತಿದ್ದಾರೆ ಇಷ್ಟಿಷ್ಟು ಅಂತ. ವರ್ಷಕ್ಕೆ ಏನಾದರೂ 3 ತಿಂಗಳಿಗೆ ಒಂದ್ಸಲ ಲೆಕ್ಕ ಆಗ್ತಿತ್ತು. ಆವಾಗ ನಮಗೆ 35% ಅಲ್ಲಿ ಎಷ್ಟು ಲಕ್ಷ, ಆವಾಗ ಲಕ್ಷ ಆಗುದಂದ್ರೆ 15 ಲಕ್ಷಕ್ಕಿಂತ ಮೇಲೆ ಬೋಟ್ ಹೋಗುದಿಲ್ಲ ಯಾರಿಗೂ ಸಂಪಾದನೆ. ಈಗ ಎಲ್ಲ ಈ ಟೈಮಲ್ಲಿ ಈಗ ಒಂದೊಂದು ಬೋಟಿ ಕಮ್ಮಿ ಅಂದರೆ 3 ಕೋಟಿ 4 ಕೋಟಿ 10 ತಿಂಗಳಲ್ಲ ಆಗ್ತದೆ. ನೀವು ಹೇಳೋದು 25-30 ವರ್ಷದ ಹಿಂದಿನ ಕತೆ. ಆವಾಗ ಆಗ್ತಿದ್ದದ್ದು ಖಾಲಿ 15 ಲಕ್ಷ ಮಾತ್ರ. ನಾವು ಚಿಕ್ಕದಿರುವಾಗ ಬೋಟಿಗೆ ಹೋಗುವಾಗ ಒಂದು ಸುಳಿಗಾಳಿ ಬಂದು, ಸುಳಿಗಾಳಿ ಅಂತ ಬರ್ತದೆ, ಸುಳಿಗಾಳಿ ಬಂದು ನಮ್ಮ ಬೋಟನ್ನು ತಿರುಗಿಸಿಬಿಟ್ಟಿದೆ ಒಂದ್ಸಲ ಪಡ್ಡೆ ಅಂದ್ರೆ ಇಲ್ಲಿಗ ಈಗ ಇಲ್ಲಿಂದ ನಾವು ಗಂಗೊಳ್ಳಿ ಸರ್ತಾ ಉಂಟು. ಆವಾಗ ಬೋಟ್ ಅಲ್ಲಿ ದೂರ ಎಲ್ಲ ಹೋಗುದು, ಗಂಗೊಳ್ಳಿ ಈ ಕಡೆಯಿಂದ ಸುರತ್ಕಲ್ ಮಂಗಳೂರು ಅಷ್ಟೇ ದೂರ ಹೋಗುದು. ದೂರ ಅಂದ್ರೆ ಒಂದು 20 ಮಾರ್ ಅಂತ ಇರ್ತದೆ, 20 ಮಾರ್ 20 ಮಾರ್ಗಿಂತ ದೂರ ಎಲ್ಲೂ ಹೋಗುದಿಲ್ಲ. ಆವಾಗ ನಾವು ಕರೆ ಬರುವಾಗ ದೊಡ್ಡ ಸುಳಿಗಾಳಿ ಬಂತು, ಬೋಟ್ ಬರುವಾಗ ಸುಳಿಗಾಳಿ ಬಂತು, ಗಾಳಿ ಆ ಗಾಳಿ ಬಂದು ಬೋಟನ್ನೇ ತಿರುಗಿಸಿಬಿಟ್ಟಿದೆ. ಜನಗಳೆಲ್ಲ ಚೆಲ್ಲ ಪಿಲ್ಲಿ ಆಗಿ ಬಿದ್ದುಬಿಟ್ರು, ಏನೂ ಆಗಿಲ್ಲ. ಆದ್ರೂ ಸಹ ಆ ಗಾಳಿ ಹೋಯ್ತು, ನಾವು ಕರೆ ಬಂದು, ಇಲ್ಲಾದ್ರೆ ಆ ಬೋಟ್ ಮುಳುಗ್ತಿತ್ತು. ಅವಾಗ ಏನಾಗಿಲ್ಲ, ದೇವ್ರ ದಯೆ. ಯಾಕಂದ್ರೆ ಅಲ್ಲಷ್ಟು ಎಲ್ಲ ದೇವ್ರನ್ನ ನೆನೆಸ್ಕೊಂಡು ಕೆಲಸಕ್ಕೆ ಹೋಗ್ತಾರೆ, ಅದರಿಂದ ಯಾರಿಗೂ ಏನೂ ಆಗಿಲ್ಲ. ಪರ್ಸಿನ ಬೋಟು ದಿನ ಹೋಗಿ ದಿನ ಬರ್ತದೆ, ಬೆಳಿಗ್ಗೆ 4 ಗಂಟೆ ಹೋಗ್ತದೆ, 4 ಗಂಟೆ ಹೋದ್ರೆ ಅದು ಸಂಜೆ ಒಂದು 8 ಗಂಟೆನೂ ಆಗ್ತದೆ, ರಾತ್ರಿ 12 ಗಂಟೆನೂ ಆಗ್ತದೆ ಮೀನು ಸಿಗದಿದ್ರೆ, ಇಲ್ಲದ್ರೆ ಬೇಗ ಒಂದು 6 ಗಂಟೆ 7 ಗಂಟೆ ಒಳಗೆ ಬಂದುಬಿಡ್ತಾರೆ. ಈಗಿನ ಬೋಟಿನಲ್ಲಿ ಸುಮಾರು ಅಂದ್ರೆ ಈ ಬೂತಾಯಿ ಮೀನು ಅಂತ ಉಂಟು, ಬೂತಾಯಿ ಮೀನು ಕಮ್ಮಿ ಅಂದ್ರೆ 60 ಟನ್ ಮೀನು ತಗೊಂಡು ಬರ್ತಾರೆ ಒಂದು ಪರ್ಸಿನ ಬೋಟಲ್ಲಿ. ಮುಂಚೆ ಎಲ್ಲ ಒಂದು 10 ಟನ್ ಮೀನು ದೇಶ ತರ್ಲಿಕ್ಕೆ ಆಗಲ್ಲ, ಚಿಕ್ಕ ಬೋಟ್ ಇತ್ತು ಅವಾಗ. ಈಗೆಲ್ಲ ಬೋಟ್ ಎಲ್ಲ ತುಂಬಾ ದೊಡ್ಡದಾಗಿದೆ, ಅದರಿಂದ 60 ಟನ್ ಕೆಪಾಸಿಟಿ ಇಡುವಷ್ಟು ಮೀನು ಹಿಡ್ಕೊಂಡು ಬರ್ತಾರೆ ಈಗ. ಅದರಿಂದ ಸಂಪಾದನೆ ಆಗ್ತಾ ಉಂಟು ಈಗ ಅಷ್ಟೇ. ವೆರೈಟಿ ಮೀನು ಅಂದ್ರೆ ಬಂಗಡೆ ಮೀನು ಉಂಟು, ಬೂತಾಯಿ ಉಂಟು. ಈಗ ಅಂಜಾಲ್ ಮೀನು ಅಂತ ಬರ್ತದೆ, ಅಂಜಾಲ್ ಮೀನು ಈಗ ಕೆಜಿಗೆ ಒಂದು 700-800 ರೂಪಾಯಿ ಕೆಜಿ ಇರ್ತದೆ. ಅಂತ ಮೀನ್ಗೆ 1,000 ಕೆಜಿ ಸಿಕ್ಕಿದ್ರು ಸಹ ನಮ್ಗೆ ಒಳ್ಳೆ ಬಂಪರ್ ಇದೆ. ಅದು ಈಗ ಕಲ್ಲು ಭಾಗ ಕಲ್ಲಂದ್ರೆ ಈಗ ನೈಟ್ಗೆ ಅಂತ ಲೈಟ್ ಅಂತ ಹಾಕ್ತಾರೆ. ಈಗ ಲೈಟ್ ಹಾಕುವಾಗ ನೀರಡಿಯಲ್ಲಿ ಎಲ್ಲ ಮೀನು ಬರ್ತದೆ, ಅಂಜಾಲ್ ಮೀನು ಬರ್ತದೆ, ಬಂಗಡೆ ಮೀನು ಬರ್ತದೆ, ಎಲ್ಲ ವೆರೈಟಿ ವೆರೈಟಿ ಮೀನು ಬರ್ತದೆ ಅದರಲ್ಲಿ ಕಲ್ಲಿರೋ ಜಾಗದಲ್ಲಿ. ಯಾಕಂದ್ರೆ ನಲ್ಲ 2 ಬೋಟ್ ಹೋಗ್ತದೆ, ಒಂದು ಕ್ಯಾರಿಯರ್ ಬೋಟ್ಗೆ ಲೈಟ್ ಹಾಕ್ತಾರೆ, ಆ ಲೈಟ್ ಹಾಕಿ ರಾತ್ರಿ ಹೋಗಿ ಲೈಟ್ ಹಾಕಿ ಬಿಡ್ತಾರೆ ನೆಲಗಡೆ. ಲೈಟ್ ಹಾಕುವಾಗ ಆ ಲೈಟ್ ಒಂದು 4-5 ತಾಸು ಹಾಗೆ ಇಡ್ತಾರೆ. ಇಟ್ಟ ಮೇಲೆ ಆ ಲೈಟ್ಗೆ ಮೀನು ಬಂದು ಎಲ್ಲ ಮೀನು ಬಂದು ನಿಲ್ತದೆ ಅದರಲ್ಲಿ ಬೆಳಕಿಗೆ. ಅಂಜಲ್ ಮೀನು, ಬಂಗಡೆ ಮೀನು, ಕಾಂಡಾಯ ಮೀನು, ಡಿಸ್ಕೋ, ಬೊಂಡಸು, ಎಲ್ಲ ಮೀನು ಸಹ ಬರ್ತದೆ ವೆರೈಟಿ. ಯಾಕಂದ್ರೆ ಆ ಲೈಟಲ್ಲಿ ಏನಿದೆ ಅಂತ ನೋಡ್ಲಿಕ್ಕೆ ಅಂತ ಎಲ್ಲ ಮೀನು ಬರ್ತದೆ. ಅಷ್ಟೊತ್ತಿಗೆ ಒಂದು 4-5 ತಾಸು ಆದ್ಮೇಲೆ ಆ ಮೀನಲ್ಲಿ ಉಂಟಂತ ಗೊತ್ತಾಗ್ತದೆ. ಯಾಕಂದ್ರೆ ಈಗ ಎಕ್ಸೌಂಡ್ EPS ಎಲ್ಲ ಉಂಟು ಅದರಲ್ಲಿ, ಮೀನು ತೋರ್ತದೆ ಅದರಲ್ಲಿ. ಯಾಕಂದ್ರೆ ಬೋಟಲ್ಲಿ ನೋಡಿದರೆ ಕೆಳಗಡೆ ಕಲ್ಲಿದ್ರು ಸಹ ಗೊತ್ತಾಗ್ತದೆ, ಮೀನು ಇದ್ರೂ ಸಹ ಗೊತ್ತಾಗ್ತದೆ, ತೋರ್ತಾ ಇರ್ತದೆ ಲೈಟಲ್ಲಿ. ಕ್ಯಾಮ್ರಾ ಇರ್ತದೆ ನೀರಡಿಯಲ್ಲಿ, ಆ ಕ್ಯಾಮ್ರಾದಲ್ಲಿ ಇಷ್ಟೇ ಮೀನು ಉಂಟಂತ ಅಂದಾಜಾಗ್ತದೆ. ಆವಾಗ ಪರ್ಸಿನ್ ಅಂತ ಬೋಟ್ ಇರ್ತದೆ ಇನ್ನೊಂದು ಅವ್ರದ್ದು, ಆ ಬೋಟಲ್ಲಿ ರೌಂಡ್ ಆಗಿ ಬಲೆ ಹೊಡಿತಾರೆ. ಬಲೆ ಅಂದರೆ ಅದು ಡಿಂಗಿ ಉಂಟು, ಡಿಂಗಿಯಲ್ಲಿ ಡಿಂಗಿ ಬಿಟ್ಟು ಈ ಸೈಡಿಂದ ಸುತ್ತಾಕೊಂಡು ಬರುವಾಗ ಸುತ್ತ ಬಲೆ ಚೀಲ ತರ ಅಡಿಯಿಂದ ರಿಂಗ್ ಇರ್ತದೆ. ಆ ರಿಂಗ್ ಸಟ್ ಆಗ್ತಾ ಬರುವಾಗ ಚೀಲ ತರ ಆಗ್ತದೆ ಅಡಿಯಿಂದ. ಅದು ಮಿಷನಲ್ಲೇ ಬರ್ತದೆ ಎಲ್ಲ. ಡ್ರಮ್ ಅಂತ ಡ್ರಮ್ ರೋಪ್ ಎಲ್ಲ ಉಂಟು, ಆ ರೋಪ್ ಎಳೆದು ಆ ಡ್ರಮ್ಗೆ ಸುತ್ತ ಇರುವಾಗ ಅಡಿಯಿಂದ ಚೀಲ ತರ ಆಗಿ ಬರ್ತದೆ ಅದು ಬಲೆ. ಚೀಲ ಆಗಿ ಮೀನೆಲ್ಲ ಲೈಟಿಂದ ಅಲ್ಲೇ ನಿಂತ್ಕೊಂಡಿರ್ತದೆ. ಆಮೇಲೆ ಚೀಲ ಆದ್ಮೇಲೆ ಇವರು ಬೋಟ್ ಹೊರಗೆ ಹೋಗ್ತದೆ, ಮೀನು ತೆಗೆದು ಒಳಗಾಗ್ತಾರೆ. ಸುತ್ತ ಬಲೆ ಹಾಕಿದ್ರೆ ಅದಕ್ಕೆ ಗೊತ್ತಿರೋದಿಲ್ಲ. ಆಮೇಲೆ ಲೈಟ್ ಬಂದ್ ಮಾಡಿದ್ಮೇಲೆ ಅದು ಚದುರ್ತದೆ. ಆಮೇಲೆ ಆ ಚಿಕ್ಕ ಬೋಟ್ ಹೊರಗೆ ಹಾಕಿದ್ಮೇಲೆ ಆ ಮೀನು ತೆಗಿತಾ ಅದರಲ್ಲಿ ಬಲೆ ಎಲ್ಲ ಎಳಿಬೇಕು, ಬಲೆ ಎಲ್ಲ ಎಳಿಬೇಕು. ಬಲೆ ಎಳೆದ ಮೇಲೆ ಹತ್ರ ಆಗ್ತದೆ ಚೀಲ ಚಿಕ್ಕದಾಗ್ತದಲ್ಲ, ಎಲ್ಲ ಬಲೆ ತುಂಬಿಸಿದ ಮೇಲೆ ಚಿಕ್ಕದಾಗ್ತದೆ ಬಲೆ. ಆಮೇಲೆ ಆ ಚೀಲದಲ್ಲಿ ಕಮ್ಮಿ ಅಂದ್ರೆ ಕೆಲವು ಸಲ ಒಂದು 4 ಟನ್ ಮೀನು, 3 ಟನ್ ಮೀನು ನೈಟ್ ಹೊಡೆದ ಮೀನು ಸಿಗ್ತದೆ, 10 ಟನ್ನು ಇರ್ತದೆ. ರಾತ್ರಿ ಸಮಯದಿಂದ ಹಗಲಿಗೆ ಮೀನು ಸಿಗುವುದಿಲ್ಲ. ಕೆಲ ಸಲ ಈ ದಿನ ಅಂತ ಇರ್ತದೆ ಈ ಟೈಮಲ್ಲಿ, ಮಾರ್ಚ್ ತಿಂಗಳ ಮೇ ತಿಂಗಳಕ್ಕೆಲ್ಲ ಮೀನು ಸಿಗಲ್ಲ. ಆ ಟೈಮಲ್ಲಿ ತಿಂಗಳು ನೋಡ್ಕೊಂಡು ಹೋಗ್ತಾರೆ. ತಿಂಗಳು ಬೆಳಕಿದ್ರೆ ಲೈಟ್ ಹಾಕ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಈ ತಿಂಗಳಿಗೆ ಮೀನು ಮೇಲೆ ಬರೋದಿಲ್ಲ. ಬೊಲ್ಮ್ ಅಂತ ಹೇಳ್ತೇವೆ ನಾವು. ಬೊಲ್ಮ್ ಅಂದ್ರೆ ಈ ಮೀನು ನೀರಡಿಯಲ್ಲಿ ಬರುದು ತೋರ್ತದೆ. ಅದಕ್ಕೆ ನೈಟ್ಗೆ ಬಲೆ ಹೊಡಿತಿದ್ದೇವೆ ಮುಂಚೆ ಎಲ್ಲ. ಈಗ ನೈಟ್ಗೆ ಹೊಡಿಯುದಿಲ್ಲ, ಈಗ ಲೈಟ್ ಹಾಕಿ ಹೊಡಿತಿದ್ದೆ ಬಲೆ. ನೀರು ಅಮಾವಾಸ್ಯ ಟೈಮಲ್ಲಿ ನೀರು ತುಂಬ ಇರ್ತದೆ. ಅದು ವಿಜ್ಞಾನಿಗಳು ಯಾವ ತರ ಕಂಡು ಹಿಡಿದ ಗೊತ್ತಿಲ್ಲ ನನಗೆ. ಕ್ಲೈಮೇಟ್ ಆಗಿ ಈ ಅಮಾವಾಸ್ಯ ಟೈಮ್ಗೆ ಜಾಸ್ತಿ ನೀರು ಇಲ್ಲಿ ಮೇಲೆ ಬರ್ತದೆ. ಅಮಾವಾಸ್ಯ ಹುಣ್ಣಿಮೆ ಟೈಮಲ್ಲಿ ನೀರು ಜಾಸ್ತಿ ಇರೋದು ಇಲ್ಲಿ, ಬೇರೆ ಟೈಮಲ್ಲಿ ಸ್ವಲ್ಪ ಕೆಳಗಿರ್ತದೆ ಹೆಚ್ಚಿಗೆ. ಅಮಾವಾಸ್ಯೆ ಮತ್ತೆ ಈ ತಿಂಗೋಡ ಕರಿ ಅಂತೆಲ್ಲ ಇರ್ತದೆ, ಆ ಟೈಮಲ್ಲೆಲ್ಲ ಮೀನು ಜಾಸ್ತಿ ಆಗಿರ್ತದೆ. ಅದಕ್ಕೆ ಏನಂದ್ರೆ ಈಗ ಅಮಾವಾಸ್ಯ ಟೈಮ್ ಅಂದ್ರೆ ಕತ್ಲೆ ಇರ್ತದೆ, ಅವಾಗ ಜಾಸ್ತಿ ಅಡಿಯಿಂದ ಮೀನು ಮೇಲೆ ಬಂದ್ರೆ ತೋರ್ತದೆ ನಮ್ಗೆ ಲೈಟ್ ತರ. ಅವಾಗ ಮೀನು ಮೇಲೆ ಬರ್ಬೇಕಂದ್ರೆ ರಾತ್ರಿ ಸಹ ನಮ್ಗೆ ಒಂದು ಫುಲ್ ಲೈಟ್ ಹೇಗೆ ಬೆಳಕು ತೋರ್ತದೆ ಅದೇ ತರ ಮೀನು ತೋರ್ತಾ ಇರ್ತದೆ. ಅವಾಗ ಬಲೆ ಹೊಡ್ಕೊಂಡು ಮೀನು ಜಾಸ್ತಿ ಬರ್ತದೆ ಹುಣ್ಣಿಮೆ ಟೈಮಲ್ಲಿ, ಎಲ್ಲ ಬೆಳಕಿರೋದ್ರಿಂದ. ಆ ಕೆಲಸ ನಾನೊಂದು 25
ಇಪ್ಪತ್ತೈದು ವರ್ಷ ಆಗ್ಬೋದು ನಮ್ಮ ಬೋಟ್ ಕೆಲಸಕ್ಕೆ. ಬೋಟ್ ಕೆಲಸ ಬಿಟ್ಟು ಈಗ ನಾನೊಂದು 10-12-13-15 ವರ್ಷ ಆಯ್ತು. ಬೋಟ್ ಎಲ್ಲ ಗುದ್ದಿದೆ. ಈಗ ಇಲ್ಲಿನವ್ರು ಹೆಚ್ಚು ಗೊತ್ತಾ, ನಮ್ಮ ಬೋಟಿಗೆ ಹೋಗೋರು ಹೆಚ್ಚಿನಾಗ ನೀರಿಗೆ ಬಿದ್ದರೆ ಸಹ ಹೋಗಿ ಬೇರೆ ಬೋಟ್ ರಕ್ಷಣೆ ಮಾಡೋದು ಜಾಸ್ತಿ. ನಾವು ಹೋಗೋದ್ರೊಳಗೆ ಬೇರೆ ಬೋಟಿಗೆ ಹತ್ತಿರ್ತಾರೆ. ಆದರೆ ಇಲ್ಲಿ ಮೇಲ್ಗಡೆ ಆದರೆ ಮಾತ್ರ ನಾವು ಹೋಗೋದು. ಮಂಗಳೂರಲ್ಲಿ ಸಿಕ್ಕಾಕೊಂಡಿತ್ತು, ಆ ಕಾಪು ಹತ್ರ ಕಾಪಲ್ಲಿ ದೊಡ್ಡ ಬಾರ್ಜಿ ಬಂದು ಸಿಕ್ಕಾಕೊಂಡಿತ್ತಲ್ಲ, ಅದರಲ್ಲಿ 8 ಜನ ಇದ್ದರು. 8 ಜನ ವಾಟ್ಸಪ್ಪಲ್ಲಿ ಬಿಟ್ಟರು ನಮ್ಮನ್ನು ರಕ್ಷಣೆ ಮಾಡಿ ರಕ್ಷಣೆ ಮಾಡಿ ಅಂತ. ಆದರೆ ಯಾರು ಮುಂದೆ ಹೋಗಲಿಕ್ಕೆ ನೋಡಿಲ್ಲ. ಲಾಸ್ಟಿಗೆ MRPL ಸಂಬಂಧಪಟ್ಟದ್ದು ಮಂಗಳೂರಿಗೆ. ಆವಾಗ ನಾವು ಇಲ್ಲಿನ ಲಾಲಾಜಿ ಮೆಂಡನ್ ಅಂತ ಮೆಂಡನ್ ಕಾಪುದು ಶಾಸಕರು, ಅವರು ಹೇಳಿದರು ಫೋನ್ ಮಾಡಿ, ಈಶ್ವರ ಅವರು ಏನಾದರೂ ಅರೇಂಜ್ಮೆಂಟ್ ಮಾಡಬೇಕು, ನಮ್ಮ ಜನ 2 ಜನ ಕೊಡ್ತೇವೆ ಕಾಪುನವರು ಅಂತ ಹೇಳಿ. ಅಲ್ಲಿದ್ದ 2-3 ನನ್ನ ಸ್ನೇಹಿತರನ್ನು ಕಳಿಸಿ ಒಂದು ದೋಣಿ ಕಳಿಸಿದ್ದಾರೆ. ದೋಣಿ ಕಳಿಸಿ ನಮ್ಮ ಮಲ್ಪೆ ಬಂದರೆ ನಿಂತಿದೆ. ಈ ನಾವು ಎಲ್ಲ ಹೋಗಲಿಕ್ಕೆ ರೆಡಿ ಆಯಿತು, ಒಂದು 5-6 ಜನ ದೋಣಿ ತಗೊಂಡು ಹೋಗುವಂತ. ನಮಗೆ ದೊಡ್ಡ ಬೋಟ್ ಕೊಡಲಿಲ್ಲ ಯಾರು. ದೊಡ್ಡ ಬೋಟ್ ಇದ್ರೆ ಅವ್ರ ಹತ್ರ ಹೋಗ್ಲಿಕ್ಕೆ ಆಗ್ತದೆ, ಚಿಕ್ಕ ದೋಣಿಯಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಕಡಲ್ ರಪ್ಪ ಇತ್ತು, ಅಬ್ಬರದಲ್ಲಿತ್ತು. ಆ ಅಬ್ಬರದಲ್ಲಿ ಚಿಕ್ಕ ದೋಣಿ ಹೋಗ್ಲಿಕ್ಕೆ ಆಗಲ್ಲ. ನಾವು ತುಂಬ ಜನದ ಟ್ರೈ ಮಾಡಿದೆ, CSFಗೆ ಹೇಳಿದ್ದೇವೆ, ಕೋಸ್ಟಲ್ಗಾರ್ಡ್ನವ್ರಿಗೆ, ಅವ್ರು ಸಹ ಕೈ ಚೆಲ್ಲು ಬಿಟ್ರು ಆ ಟೈಮಲ್ಲಿ. ಯಾಕಂದ್ರೆ ಬೋಟ್ ಸಿಕ್ಕಿಲ್ಲ, ಚಂಡಮಾರುತ ಇತ್ತು. ಅವಾಗ ಅವ್ರದ್ದು ಸಹ ಬೋಟ್ ಹಾಳಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ, ಅದರಿಂದ ಅವ್ರು ಸಹ ಬರಲಿಲ್ಲ ಆ ಟೈಮಲ್ಲಿ. ಮತ್ತೆ ಲಾಸ್ಟಿಗೆ ನಾವು ಯಾವುದೋ ಒಂದು ದೋಣಿ ಮಾಡಿ ಹೊರಡುವಂತ ಲಾಸ್ಟಿಗೆ ಮೇಲಿಂದ ಶಾಸಕರವರೆಲ್ಲ ಫೋನ್ ಮಾಡಿ, ನೀವು ಎಲ್ಲ ಹೋಗುದು ಬೇಡ, ಅದಕ್ಕೆ ಒಂದು ಹೆಲಿಕಾಪ್ಟರ್ ಅರೇಂಜ್ಮೆಂಟ್ ಮಾಡಿದ್ದೇವೆ ನಾವು ಅಂತ ಹೇಳಿದ್ರು. ಮತ್ತೆ ಅವ್ರನ್ನೆಲ್ಲ ನಾವು ಅಲ್ಲಿ ಹೋಗುದ್ರೊಳಗೆ ಹೆಲಿಕಾಪ್ಟರ್ ಇಂದ ಎಲ್ಲ ಏರ್ ಲಿಫ್ಟ್ ಮಾಡಿಬಿಟ್ರು. ನೀವು ಸಮುದ್ರದಲ್ಲಿ ಬಿದ್ದವ್ರನ್ನ ತೆಗಿಲಿಕ್ಕೆ ಶುರು ಮಾಡಿದ್ರು. ಹೌದು, ಯಾವಾಗಿಂದ ಶುರು ಆಯ್ತು? ಫಸ್ಟ್ ಹೆಣ ತೆಗೆದಿದ್ದು ನೆನಪಿದೆ? ಹೌದು, ನೆನಪಿದೆ. ಒಂದು 15-16 ವರ್ಷ ಮುಂಚೆ ನಮ್ಮ ಬಂದರ್ನ ಅಳಿವೆಯಲ್ಲಿ ತೇಲ್ತಾ ಹೋಗ್ತಿತ್ತು ಬಾಡಿ, ಬಾಡಿಯಿಂದ ಸತ್ತದ ಬಾಡಿ. ನಾನು ಎನ್ಸ್ಕೊಂಡು ಇಂಥ ಬಾಡಿ ಎಲ್ಲ ತೇಲ್ತಾ ಹೋಗ್ತಿದ್ದಲ್ಲ, ಬಿಟ್ಟರೆ ಅದು ಎಲ್ಲಾದರೂ ಕಲ್ಲಿಗೆ ಬಿದ್ದು ಹಾಳಾಗಿ ಡಿಕಂಪೋಸ್ ಆಗಿ ಹೋಗ್ತದೆ. ಅಂಥದ್ದೆಲ್ಲ ನಾನು ಮಲ್ಪೆ ಸ್ಟೇಷನ್ಗೆ ಅಥವಾ ಪೊಲೀಸ್ನವ್ರಿಗೆ ತಿಳಿಸಬೇಕು ಅಂತೇಳಿ ಫಸ್ಟಿಗೆ ಪೊಲೀಸ್ನವ್ರಿಗೆ ತಿಳಿಸೋದು. ಯಾಕೆಂದರೆ ಒಂದು ಬಾಡಿ ತೇಲ್ತಾ ಹೋದರೆ ಅದಕ್ಕೊಂದು ಸದ್ಗತಿನೂ ಆಗೋದಿಲ್ಲ, ಒಂದು ಅದು ಐಡೆಂಟಿಫೈ ಆಗೋದಿಲ್ಲ, ಮನೆಯವರಿಗೆ ದೊರಕೋದಿಲ್ಲ ಏನಂತ, ಯಾರ್ದು ವಿಷಯ ಏನಾಗಿದೆ ಅಂತ ಗೊತ್ತಾಗಲ್ಲ. ಆದ್ದರಿಂದ ನನಗೊಂದು ಆಸೆ ಮೃತದೇಹಕ್ಕೆ ಒಂದು ಸದ್ಗತಿ ಆಗಬೇಕು, ಯಾರ ಮನೆಯವ್ರಿಗೆ ಗೊತ್ತಾಗಬೇಕು, ಐಡೆಂಟಿಫೈ ಮಾಡಬೇಕು ಅಂತ ತೆಗೆದು ಫಸ್ಟ್ ಹೋಗಿ ಹಿಡಿದು ಕಟ್ಟಿ ಹಿಡಿದು ಆಮೇಲೆ ಪೊಲೀಸ್ನವ್ರು ಬಂದ ಮೇಲೆ ಅವರು ಹ್ಯಾಂಡ್ ಓವರ್ ಮಾಡಿಬಿಡ್ತಿದ್ದೆ. ತೆಗೆದಿದ್ದೆ ನಮ್ದು ಇಲ್ಲಿ ಬಂದರ ಹಳಿವೆ ಕೊಡಿಯಲ್ಲಿ, ಹಳಿವೆ 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 ಅಂದರೆ ಬೋಟ್ ಬರೋ ಜಾಗದಲ್ಲಿ, ಅದು ಇಲ್ಲಿದ್ದು ನಮ್ಮದು ಸಾಯಿಬಿರ್ ಕಟ್ಟೆ ಅಂತ, ಅಲ್ಲಿದ್ದ ಒಂದು ಗಂಡಸದ್ದು ಸುಸೈಡ್ ಅಲ್ಲ, ಇಲ್ಲಿ ಬೋಟಲ್ಲಿ ಜಾರಿ ಬಿದ್ದವರು. ಹಾಂ, ಇಲ್ಲ ಇಲ್ಲಿ ಬೋಟಲ್ಲಿ ಏನಿಗಂತ, ಇಲ್ಲಿ ನಮ್ಮದು ಹೂಳಿನ ಸಮಸ್ಯೆ ಉಂಟು. ಹೂಳಿನ ಸಮಸ್ಯೆ ಅಂದರೆ ನಮ್ಮ ಬಂದರ ಒಳಗಡೆ ಜಾಸ್ತಿ, ವರ್ಷಕ್ಕೆ ಅಂದರೆ 22 ಜನ ನೀರು ಬೀಳ್ತಾ ಇದ್ದಾರೆ ನಮ್ಮ ಬಂದರಲ್ಲಿ. 22, 18, 17, 20 ಇಪ್ಪತ್ತರಿಂದ ಮೇಲೆ ಸಮ ಕಮ್ಮಿ ಇಲ್ಲ. ವರ್ಷಕ್ಕೆ 5 ವರ್ಷಕ್ಕೆ 100 ಜನಕ್ಕಿಂತ ಮೇಲೆ ಇಲ್ಲಿ ನೀರು ಬೀಳ್ತಾರೆ. ಅದಕ್ಕೆ ನಮ್ಮದು ಹೂಳಿನ ಸಮಸ್ಯೆಯಿಂದ ಇಲ್ಲಿ ತುಂಬ ದುರ್ಘಟನೆ ಆಗ್ತಾ ಉಂಟು. ರಾತ್ರಿ 5 ಗಂಟೆಗೆ ಬೋಟಿಗೆ ಬರ್ತಾರೆ, ಇಲ್ಲಾಂದ್ರೆ ರಾತ್ರಿ 12 ಗಂಟೆ 1 ಗಂಟೆಗೆ ಬೋಟಿಗೆ ಹೋಗ್ಲಿಕ್ಕೆ ಬರ್ತಾರೆ. ಹೆಚ್ಚಿಗೆ ಬೀಳೋದು ನಮ್ಮದು ಲೈಲ್ಯಾಂಡ್ ಬೋಟಿಗೆ ಹೋಗೋರು, ಯಾಕೆಂದರೆ ಅವರೆಲ್ಲ ಮನೆಯಿಂದ ಹೋಗಿ ಬರುವಾಗ ರಾತ್ರಿ ಆಗಿರ್ತದೆ. ಪರ್ಸಿನ್ ಬೋಟ್ನವರು 4 ಗಂಟೆಗೆ ಹೋಗ್ತಾರೆ, ಅವ್ರು ಸಹ ಕಾಲು ಜಾರಿ ಬೀಳ್ತಾರೆ ಹೇಳಿಕ್ಕಾಗ ನೀರಲ್ಲಿ. ಅಲ್ಲಿ ಬಿದ್ದರೆ ಒಂದು ಸಲ ಯಾರಾದರೂ ನೀರಿಗೆ ಕೆಳಗೆ ನಮ್ಮ ಬಂದರೊಳಗಡೆ ಬಿದ್ದರೆ ಉಂಟಲ್ಲ, ಅವ್ನ ಮೇಲೆ ಬರೋದೇ ಇಲ್ಲ. ಅಷ್ಟು ಹೂಳು ಸೊಂಟದಷ್ಟು ಹೂಳು ಅಡಿಗೆ ಬಿಡ್ತಾನೆ, ಬದುಕಲಿಕ್ಕೆ ಮೇಲೆ ಬರೋಕ್ಕೆ ಚಾನ್ಸೇ ಇಲ್ಲ. ಅಂಥದ್ದು ಈಗ ನನಗೊಂದು 2-3 ಕಡೆ ಆಗಿದೆ. ಇಲ್ಲಿ ಯಾರೋ ಒಬ್ಬ ಬಿದ್ದಿದ್ದಾನೆ, ಮತ್ತೊಬ್ಬ ಆರೋದಿಲ್ಲ. ಯಾಕೆ ಕೇಳ್ತೇನೆ, ಅವನು ಬಿದ್ದಿದ್ದಾನೆ, ಹಾ ಯಾಕೆ ಬೀಳ್ಬೇಕು ಅಂತ. ಅದಕ್ಕೆ ಎಷ್ಟೋ ಜನ ಇಲ್ಲಿ ಹೂಳಿನ ಸಮಸ್ಯೆಯಿಂದ ಯಾರು ನೀರು ಹಾರ್ಲಿಕ್ಕೆ ಕೇಳುದಿಲ್ಲ. ಸರ್ಕಾರಕ್ಕೆ ಹೇಳಿದ್ದೇವೆ, ತುಂಬಾ ಸಲ ಹೇಳಿದ್ದೇವೆ. ಈಗಾಗಲೇ ಒಂದೂವರೆ ತಿಂಗಳಾಯ್ತು, ಈಗ ಒಂದು ಬಾರ್ಜಿ ಬಂದಿದೆ, ಅದು ನಿಧಾನಗತಿಯಿಂದ ಕೆಲಸ ಆಗ್ತಾ ಉಂಟು. ಅದೀಗ ಇನ್ನಿರುಗ 3 ತಿಂಗಳಲ್ಲಿ ಎಷ್ಟು ಕೆಲಸ ಮಾಡ್ಬೋದು, ಇನ್ನೀಗ 3 ತಿಂಗಳಾದ್ಮೇಲೆ ಅದು ಟೆಂಡರ್ ಅವ್ರು ತಗೊಂಡು ಹೋಗ್ತಾರೆ, ಆವಾಗ ಕೆಲಸ ಕಮ್ಮಿ ಆಗ್ತಾ ಉಂಟು. ಒಂದು ನನಗೆ ನನ್ನ ಲೆಕ್ಕದಲ್ಲಿ ಇಷ್ಟರ ತನಕ ಒಂದು 600ಕ್ಕಿಂತ ಮೇಲ್ಪಟ್ಟಿದೆ ಮೃತದೇಹ ತೆಗೆದದ್ದು. ಸಮುದ್ರ, ಹಳ್ಳ, ಕೊಳ, ನಮ್ಮ ಕಳಸ, ಹೆಗಟ್ಟೆಮ್, ಬೀರೂರು, ಸಕಲೇಶ್ಪುರ, ಚಿಕ್ಕಮಗಳೂರು, ಈ ಕಡೆಯಿಂದ ಕಾರವಾರ, ಹೊನ್ನಾವರ, ತದಾಡಿ, ಕುಮಟಾ, ಗಂಗೊಳ್ಳಿ, ಈ ಸೈಡಿಂದ ಮಂಗಳೂರು, ಸುರತ್ಕಲ್, ಎಲ್ಲ ಕಡೆಯಿಂದ ಒಂದು 600ಕ್ಕಿಂತ ಜಾಸ್ತಿ ಹಣವನ್ನು ತೆಗೆದಿದ್ದೀನಿ. ಕೆಲವೊಂದೇ ಈಗ ಪೊಲಿಟಿಷಿಯನ್ ಅಂತ ಕರೀತಾರೆ. ಈಗ ಅಂದರೆ ಕಳಸದಲ್ಲಿ ಕಮ್ಮಿ ಅಂದರೆ ಒಂದು 8 ಸಲ ಹೋಗಿ ಬಂದಿದ್ದೀನಿ ಕಳಸಕ್ಕೆ. ಅಲ್ಲಿ ಒಂದು ಸಲ 2 ಜನ ನೀರಿಗೆ ಬಿದ್ದಿದ್ದಾರೆ. ಯಾಕೆಂದರೆ ಫಸ್ಟಿಗೆ ಸ್ಥಳೀಯರು ಹುಡುಕ್ತಾರೆ, ಸ್ಥಳೀಯರು ಸಿಗದಿದ್ದರೆ ಫೈರ್ ಸರ್ವಿಸ್ನವ್ರು ಬರ್ತಾರೆ, ಫೈರ್ ಸರ್ವಿಸ್ನವ್ರು ಸಿಗದಿದ್ರೆ ಲಾಸ್ಟಿಗೆ ನನಗೆ ಕರೀತಾರೆ ಅಲ್ಲಿಗೆ. ಈ ಯಾಕೆಂದರೆ ಒಂದು ಮೃತದೇಹ ಸಿಗದಿದ್ದರೆ ಫಸ್ಟಿಗೆ ಪೊಲೀಸ್ನವ್ರು ಎಷ್ಟು ಹುಡುಕಿ ಸಿಗಲ್ಲ. ಯಾಕೆಂದರೆ ಅದು ಕೆಲವು ನೀರಡಿಯಲ್ಲಿ ಕಲ್ಲು ಬಂಡಿ ಇರ್ತದೆ, ಬಂಡಿ ಅಡಿಯಲ್ಲಿ ಸಿಕ್ಕಾಕೊಂಡಿರ್ತದೆ. ಅದು ಮೇಲೆ ಬರಬೇಕಾದ್ರೆ 4-5 ದಿವಸ ಆಗ್ತದೆ. ಡಿಕಂಪೋಸ್ ಆದರೆ ಮಾತ್ರ ಮೇಲೆ ಬರ್ತದೆ, ಇಲ್ಲ ಬರಲ್ಲ. ಅದರಿಂದ 2 ದಿನ ನೋಡ್ತಾರೆ, ಬರಲಿಲ್ಲಲ್ಲ, 2 ದಿನ ಬರದಿದ್ದರೆ ಪೊಲೀಸ್ನವ್ರು ಡೈರೆಕ್ಟ್ ನಮ್ಮದು ಮಲ್ಪೆ ಸ್ಟೇಷನ್ಗೆ ಹೇಳಿ ಇಲ್ಲ ನನಗೆ ಹೇಳಿ ಡೈರೆಕ್ಟ್ ಫೋನ್ ಮಾಡಿ ಕಳಿಸ್ಕೊಡ್ತಾರೆ ಅಲ್ಲಿ. ಕ್ರಿಟಿಕಲ್ ಆಗಿದ್ದು ನನಗೆ ಬಾಳೆಹೊಳೆ ಅಂತ ಕಳಸದಲ್ಲಿ, ಹೆಗಟಿ ಡ್ಯಾಮ್ ಅಂತ ಕಳಸ ಅಂತ ಉಂಟಲ್ಲ, ಕಳಸಕ್ಕೆ ಹೋಗಿದ್ದೆ.
ಅಲ್ಲಿ ಹೋಗುವಾಗ ಒಬ್ಬ ನೀರಿ ಬಿದ್ದ ಅಂತ ಹೇಳಿದ್ದಾರೆ. ಆದ್ರೆ ಅವನು ಬಿದ್ದು ತುಂಬಾ ಹೊತ್ತಂದ್ರೆ ಒಂದಿನ ಸಿಕ್ಕಿಲ್ಲ, ಮತ್ತೊಂದ್ ದಿವಸ ಹೋದೆ ನಾನು, ಅಲ್ಲಿ ಸಿಕ್ಕಿಲ್ಲದಕ್ಕೆ ನಾನು ಹೋದಾಗ ಅಲ್ಲಿ ಎಲ್ಲಿ ಬಿದ್ದದೆ ಅಂತ ಕೇಳಿದೆ. ತುಂಬಾ ಜಾಗ ಎಲ್ಲ ತೋರಿಸಿದ್ದಾರೆ, ನೀರಡಿಯಲ್ಲಿ ಹೋಗಿದ್ದೀನಿ. ನೀರಡಿ ಅಂದ್ರೆ ಕಮ್ಮಿ ಅಂದ್ರೆ 60-70 ಅಡಿ ಇರ್ಬೋದು. ಆ ಜಾಗಕ್ಕೆ ಅಡಿಯಲ್ಲಿ ಹೋಗ್ತೇನೆ, ಅಡಿಯಲ್ಲಿ ನೀರು ಹೋಗ ರಭಸಕ್ಕೆ ಯಾವ ಕಲ್ಲು ಬಂಡೆ ಒಳಗಡೆ ಇದ್ದಾನೆ, ನಂಗೆ ಸಿಕ್ಕಿದೆ. ನಾನೊಂದು 15 ನಿಮಿಷ ಹುಡುಕಾಡಿದೆ ಎಲ್ಲಾ ಜಾಗ. ಹುಡುಕಾಡುವಾಗ ನಂದು ಆಕ್ಸಿಜನ್ ಸಿಲಿಂಡರ್ ಹಾಕಿದ್ರೆ 3/4 ಗಂಟೆ ಇರ್ಬೋದು, ಇಲ್ಲ ಅಂದ್ರೆ ಆಕ್ಸಿಜನ್ ಇಲ್ಲ ಅಂದ್ರೆ 3 ನಿಮಿಷದಲ್ಲಿ ನನಗೆ ಮೇಲ್ ಬರಬೇಕಾಗ್ತದೆ. 3 ನಿಮಿಷ ನಿಲ್ಬಹುದು, 3 ನಿಮಿಷ ನಿಲ್ಬಹುದು. ಇಲ್ಲ ಅಂದ್ರೆ ನೀವು ಎಷ್ಟು ಗಂಟೆ ಒಳಗೆ ಇರ್ತೀರಾ? ಒಂದು 3/4 ಗಂಟೆ ಇರ್ತೀನಿ ಕಳಸದಲ್ಲಿ. ನಾನು ಅಡಿಯಲ್ಲಿ ಹುಡುಕಾಡುವ ಲಾಸ್ಟ್ಗೆ ಬಂಡಿ ಅಡಿಯಲ್ಲಿ ಒಂದು 1/2 ಗಂಟೆ ಹುಡುಕಾಡಿದ್ದೀನಿ. ಅಡಿಯಲ್ಲಿ ಹೋಗುವಾಗ ಅವ್ನು ಡಿಕಾಂಪೋಸ್ ಆಗಿದೆ. ಡಿಕಾಂಪೋಸ್ ಆಗಿದೆ ಅಂದ್ರೆ ದಪ್ಪ ಆಗಿದೆ ಜೀವ. ಆ ಬಂಡೆ ಅಡಿಗೆ ಫ್ಲೋಟ್ ಆಗಿ ಟೈಟ್ ಆಗಿ ನಿಂತ್ಕೊಂಡಿದ್ದಾನೆ. ಅವಾಗ ನಾನೇನು ಮಾಡಿದ್ದೀನಿ, ಲಾಸ್ಟ್ ನನಗೆ ಹೇಳಿಬೇಕು, ನನ್ನನ್ನು ದೂಡ್ತಾ ಉಂಟು ಅದರ ಮೇಲೆ ಅಡಿಯಿಂದ ಹೋಗುವಾಗ ನಮಗೆ ಕರೆಂಟ್ ಜಾಸ್ತಿ ಇರ್ತದೆ. ಅವಾಗ ನನ್ನನ್ನು ಅವನೊಳಗೆ ತಲ್ತಾ ಇದೆ ಅವನೊಟ್ಟಿಗೆ, ಆ ನನಗೆ ಮೇಲೆ ಬರಲಿಕ್ಕೆ ಆಗಲ್ಲ. ಒಂದು ಕಡೆ ನಾನು ನೋಡ್ತೇನೆ ಆಕ್ಸಿಜನ್ ಖಾಲಿ ಆಗಿದೆ, ನಂದು 3/4 ಗಂಟೆ ಬರೋದು, ಆ ಸಲ ಗೇಜ್ ಜಾಸ್ತಿ ಹುಡುಕಿ ಜಾಸ್ತಿ ಆಗಿ ಖಾಲಿ ಆಗ್ತಾ ಉಂಟು. ನನಗೆ ಇಲ್ಲಿ ಉಸಿರು ಬರೋದಿಲ್ಲ. ನಾನಿಲ್ಲಿ ಮೇಲ್ಗಡೆಯಿಂದ ಹಗ್ಗ ಕೊಟ್ಟಿದ್ದೀನಿ, ಒಂದು ಹಗ್ಗ ಹೇಳಿದ್ರೆ ಹಗ್ಗನ್ನು ಸಿಕ್ಕಿ ಹಾಕೊಂಡಿದ್ದೆ ಮೇಲ್ಗಡೆ. ನಾನು ಅವರಿಗೆ ಈಗ ಸಿಗ್ನಲ್ ಕೊಡೋದು, ಈಗ ಮೇಲ್ಗಡೆ ಇದ್ದವರಿಗೆ ಮೇಲೆ ಬೇರೆ ಜನ ಇರ್ತಾರೆ, ನಮ್ಮದು ಧರ್ಮಸ್ಥಳ 20 ನಿವಾರಣಾ ಘಟಕದ ಒಂದು 7-8 ಜನ ಇರ್ತಾರೆ ಅಲ್ಲಿ, ಅವರು ಒಳ್ಳೆ ಹೆಲ್ಪ್ ಮಾಡ್ತಾರೆ. ಅದರಲ್ಲೂ ಸಹ ನನಗೆ ಯಾವ ಪ್ಲೇಸಿಗೆ ಹೋದ್ರು ಸರ್ ಧರ್ಮಸ್ಥಳ 20ನಿವಾರಣಾ ಘಟಕದ ಸದಸ್ಯರುಂಟು, ಒಳ್ಳೆ ಹೆಲ್ಪ್ ಮಾಡ್ತಾರೆ ನನಗೆ. ಹಗ್ಗ ಬಿಟ್ಟಿರ್ತಾರೆ ನನಗೆ, ನಾನು ಅವ್ರಿಗೆ ಸಿಗ್ನಲ್ ಕೊಡ್ತೇನೆ, ಒಂದ್ಸಲ ಹೇಳಿದ್ರೆ ಬಿಡಿ ಅಂತ, 2ನೇ ಸಲ ಸ್ವಲ್ಪ ಬಿಡಿ ಅಂತ, 3ನೇ ಸಲ ಹೇಳಿದ್ರೆ ಮೇಲೆ ಹೇಳ್ಕೊಳ್ಳಿ ಅಂತ. ಯಾಕೆಂದ್ರೆ ನಮ್ಮ ಹತ್ರ ವೈರ್ಲೆಸ್ ಸಿಸ್ಟಮ್ ಯಾವ್ದಿಲ್ಲ ನೀರಡಿಯಲ್ಲಿ, ಅದಕ್ಕೆ ಹಗ್ಗ ಸಹ ಅಂತ ಅವ್ರಿಗೆ ಹೇಳ್ತಿರ್ತೀನಿ. ಹಾಗೆ ಅಡಿಯಲ್ಲಿ ನನಗೆ ಇಲ್ಲಿ ಆಕ್ಸಿಜನ್ ಖಾಲಿ ಆಯ್ತಲ್ಲ, ಖಾಲಿ ಆಗಿ ಅವ್ರ ಹತ್ರ ಹೇಳಲಿಕ್ಕೆ ಹೇಳ್ತೀನಿ, ಅವ್ರಿಗೆ ಹೇಳಲಿಕ್ಕೆ ಬರೋದಿಲ್ಲ. ಅಲ್ಲಿ ಅಂದ್ರೆ ಬಂಡೆ ಅಡಿಯಲ್ಲಿ ಲಾಕ್ ಆಗಿದೆ ಹಗ್ಗ. ಅವ್ರಿಗೆ ಸಹ ನನಗೆ ಸಾಲ, ಬಂಡೆ ಅಡಿಯಿಂದ ನಾನು ನೀರಡಿಗೆ ಹೋಗುವಾಗ ಇಲ್ಲೊಂದು ಬಂಡೆ, ಮೇಲ್ಗಡೆ ಬಂಡೆ, ಅದ್ರ ಅಡಿಯಿಂದ ಹೋಗಿ ತೆಗಿತೀನಿ ಕೆಲಸ. ಅವ್ರಿಗೆ ಹೇಳಲಿಕ್ಕೆ ಬರಲಿಲ್ಲ. ಲಾಸ್ಟ್ಗೆ ನಾನೇನು ಮಾಡಿದೆ, ನನ್ನ ಹಗ್ಗದಲ್ಲಿ ಎಮರ್ಜೆನ್ಸಿ ಅಂತ ಕತ್ತಿ ಅಂತ ಇರ್ತದೆ ಒಂದು, ಆದ್ರೆ ಸ್ಕೋಬದಲ್ಲಿ ಅದು ಕಟ್ ಮಾಡಿ ಮತ್ತೆ ಬಾಡಿನಲ್ಲಿ ಇಟ್ಟು ಹಾಕೈತಲ್ಲ ಆ ಜಾಯಿಂಟ್, ಆ ಜಾಯಿಂಟ್ಗೆ ಕಟ್ಟಿ ಮತ್ತೆ ಮೇಲ್ ಬಂದದ್ದು. ಏನು ನನಗೆ ಮೇಲ್ ಬಂದ ಅದೇ ಪ್ರಯಾಸ, ನಾ ಬದುಕಿದೆ ಆ ದಿವಸ. ತುಂಬ ತೊಂದರೆ, ಯಾಕಂದ್ರೆ ನಾನು ಆ ದಿವಸ ಅಡಿಯಲ್ಲಿ ಸಿಕ್ಕಾಕೊಳ್ಬೇಕಿತ್ತು. ಆ ಎಷ್ಟೋ ಸಾವಿರಾರು ಜನದ ಆಶೀರ್ವಾದ ಫಲದಿಂದ ನಾನು 60 ಅಡಿಯಿಂದ ಮೇಲೆ ಬರಲಿಕ್ಕೆ ತುಂಬ ಕಷ್ಟ ಆಯ್ತು ನನಗೆ. ನಾನು ಅವತ್ತೇ ಆಸೆ ಬಿಟ್ಟಿದ್ದೆ ನಾನು ಮೇಲೆ ಬರ್ತೇನೆ ಇಲ್ಲ ಅಂತ, ಯಾಕಂದ್ರೆ ನನಗೆ ಗೊತ್ತಾಯ್ತು ಉಸಿರಾಡ್ಲಿಕ್ಕೆ ಆಗಿಲ್ಲ. ಆಕ್ಸಿಜನ್ ಬಿಟ್ಟೆ, ಆ 3 ನಿಮಿಷದಲ್ಲಿ ಮೇಲೆ ಬಂದು ಮತ್ತೆ ಹಗ್ಗ ಎಲ್ಲ ಸರಿ ಮಾಡ್ಕೊಂಡು ಮತ್ತೆ ಮೃತದೇಹವನ್ನು ಮೇಲೆ ಎತ್ತಿ. ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ. ಹಾಗೂ ನೀವು ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.